ಸರ್ವೆ ಎಸ್ ಮುಂದಿನ ಸುದ್ದಿ ಸ್ಪಂದನ ಅವರ ಅಂತ್ಯ ಸಂಸ್ಕಾರ ನೆರವೇರಿ ಇಂದಿಗೆ ಮೂರು ದಿನ ಕಳೆದಿದೆ ಅವರಿಲ್ಲ ಎಂಬ ಸತ್ಯವನ್ನು ಕುಟುಂಬದವರ ಬಳಿ ಒಪ್ಪಿಕೊಳ್ಳೋಕ್ಕೆ ಸಾಧ್ಯ ಆಗ್ತಿಲ್ಲ ಇದೇ ನೋವಿನಲ್ಲಿ ಕುಟುಂಬದವರು ಸ್ಪಂದನ ಸಮಾಧಿಗೆ ಪೂಜೆ ಮಾಡಿದ್ದಾರೆ ಅವರಿಷ್ಟದ ತಿಂಡಿ ತಿನಿಸುಗಳನ್ನು ಸಮಾಧಿ ಎದುರು ಇಡಲಾಗಿದೆ ಪೂಜೆ ಬಳಿಕ ಕುಟುಂಬ ಶ್ರೀರಂಗಪಟ್ಟಣಕ್ಕೆ ತೆರಳಿದೆ ತೆರಳಿತು ಕಾವೇರಿ ನದಿಯಲ್ಲಿ ಸ್ಪಂದನ ಅವರ ಅಸ್ಥಿ ವಿಸರ್ಜನೆ ಮಾಡಲಾಗಿತ್ತು ಕುಟುಂಬದ ಐವತ್ತಕ್ಕೂ ಹೆಚ್ಚು ಜನ ಈ ಅಸ್ಥಿ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ವಿಜಯ ರಾಘವೇಂದ್ರ ಹಾಗೂ ಅವರ ಪುತ್ರ ಶೌರ್ಯ ಎಲ್ಲ ವಿಧಿವಿಧಾನಗಳನ್ನು ನೆರವೇರಿಸಿದರು ಒಂಥರ ಕರ್ನಾಟಕವನ್ನೇ ಶೋಕ ಸಾಗರದಲ್ಲಿ ಮುಳುಗಿಸಿದಂತಹ ಮತ್ತೊಂದು ಸಾವು ಸ್ಪಂದನ ಇದೀಗ ಅವರ ಹಸ್ತಿಯನ್ನು ವಿಸರ್ಜಿಸಲಾಗಿದೆ ಎಸ್ ಎಸ್ ಮುಂದಿನ ಸುದ್ದಿ ಸ್ಪಂದನ ಅವರ ಅಂತ್ಯ ಸಂಸ್ಕಾರ ನೆರವೇರಿ ಇಂದಿಗೆ ಮೂರು ದಿನ ಕಳೆದಿದೆ ಅವರಿಲ್ಲ ಎಂಬ ಸತ್ಯವನ್ನು ಕುಟುಂಬದವರ ಬಳಿ ಒಪ್ಪಿಕೊಳ್ಳೋಕ್ಕೆ ಸಾಧ್ಯ ಆಗ್ತಿಲ್ಲ ಇದೇ ನೋವಿನಲ್ಲಿ ಕುಟುಂಬದವರು ಸ್ಪಂದನ ಸಮಾಧಿಗೆ ಪೂಜೆ ಮಾಡಿದ್ದಾರೆ ಅವರಿಷ್ಟದ ತಿಂಡಿ ತಿನಿಸುಗಳನ್ನು ಸಮಾಧಿ ಎದುರು ಇಡಲಾಗಿದೆ ಪೂಜೆ ಬಳಿಕ ಕುಟುಂಬ ಶ್ರೀರಂಗಪಟ್ಟಣಕ್ಕೆ ತೆರಳಿದೆ ತೆರಳಿತು ಕಾವೇರಿ ನದಿಯಲ್ಲಿ ಸ್ಪಂದನ ಅವರ ಅಸ್ಥಿ ವಿಸರ್ಜನೆ ಮಾಡಲಾಗಿತ್ತು ಕುಟುಂಬದ ಐವತ್ತಕ್ಕೂ ಹೆಚ್ಚು ಜನ ಈ ಅಸ್ಥಿ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ವಿಜಯ ರಾಘವೇಂದ್ರ ಹಾಗೂ ಅವರ ಪುತ್ರ ಶೌರ್ಯ ಎಲ್ಲ ವಿಧಿವಿಧಾನಗಳನ್ನು ನೆರವೇರಿಸಿದರು ಒಂಥರ ಕರ್ನಾಟಕವನ್ನೇ ಶೋಕ ಸಾಗರದಲ್ಲಿ ಮುಳುಗಿಸಿದಂತಹ ಮತ್ತೊಂದು ಸಾವು ಸ್ಪಂದನ ಇದೀಗ ಅವರ ಹಸ್ತಿಯನ್ನು ವಿಸರ್ಜಿಸಲಾಗಿದೆ